ಬೆಂಗಳೂರಿನಲ್ಲಿ ರೆಡ್ ಲೈಟ್ ಮಾದರಿ ಒಂದು ಸೀಕ್ರೆಟ್ ರೂಮ್ಗಳು ಪತ್ತೆಯಾಗಿರುವಂಥದ್ದು, ಅಂದರೆ ಕಳೆದ ನವಂಬರ್ 7ನೇ ತಾರೀಕು ಒಂದು CCB ಒಂದು ರೇಡನ್ನು ಮಾಡಿರುತ್ತೆ. ಅಂದರೆ ವೇಶ್ಯಾವಟಿಕೆ ದಂಧೆ ಎಲ್ಲೆಲ್ಲಿ ನಡೆಯುತ್ತೆ ಆ ಒಂದು ರೇಡನ್ನು ಮಾಡಿರುವಂಥದ್ದು. ಆ ವೇಳೆ ಕಾಟನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದುರ್ಗಾ ಲಾಡ್ಜ್ ಅಂತ ಅಂದ್ಬಿಟ್ಟು ಏನು ಹೇಳಲಾಗ್ತಾ ಇದೆ, ಆ ಒಂದು ಲಾಡ್ಜ್ ಮೇಲೂ ಕೂಡ ರೇಡನ್ನು ಮಾಡಲಾಗಿತ್ತು. ಆದರೆ ಇಲ್ಲಿ ಲಾಡ್ಜ್ ಮಾಡಿದ ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಏನೂ ಸಿಗೋದಿಲ್ಲ, ಕಾಮನ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಒಂದು ಸೀಕ್ರೆಟ್ ರೂಮನ್ನು ಇಲ್ಲಿ ಮಾಡ್ಕೊಂಡಿದ್ರು, ಈ ಒಂದು ಲಾಡ್ಜವರು ಒಂದು ಮಾಡ್ಕೊಂಡಿದ್ರು. ಆ ಒಂದು ವಿಜುವಲ್ಸು ಯಾವ ರೀತಿ ಒಂದು ಆಪ್ರೇಟ್ ಮಾಡ್ತಿದ್ರು ಅನ್ನೋದನ್ನು ನಾನು ಇದೀಗ ತೋರಿಸ್ತಾ ಹೋಗ್ತೀನಿ. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ರಾಕೇಶ್, ನಾವು ಇದೀಗ ಏನು ಈ ಒಂದು ರೂಮ್ಗೆ ಎಂಟ್ರಿ ಆಗ್ತಾ ಇದ್ವಿ. ಯೂಶ್ವಲಿ ಈ ರೀತಿ ಒಂದು ರೂಮ್ಗಳಿರುತ್ತೆ, ಪೊಲೀಸರು ಯಾರೇ ಬಂದರೂ ಕೂಡ ಇಲ್ಲೇನೂ ಇಲ್ಲ ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಇರುತ್ತೆ. ಆದರೆ ಇಲ್ಲಿ ಸೀಕ್ರೆಟ್ ರೂಮ್ಗಳನ್ನು ಮಾಡ್ಕೊಂಡಿರುವಂಥದ್ದು, ಆ ವಿಜುವಲ್ಸನ್ನು ಕೂಡ ಇದೀಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ರಾಕೇಶ್ ಏನು ವಿಜುವಲ್ಸಲ್ಲಿ ತೋರಿಸ್ತಾರೆ. ಇದೀಗ ನೋಡಿದರೆ ನಾರ್ಮಲ್ ಒಂದು ಟೈಲ್ಸ್ ಹಾಕಿ ಒಂದು ಗೋಡೆಯನ್ನು ಮಾಡ್ಕೊಳ್ಳಲಾಗಿರೋದು, ಇದಕ್ಕೆ ಯಾವುದಾದ್ರೂ ಒಂದು ವಸ್ತುವನ್ನು ಮರೆ ಮಾಚ್ಬಿಡ್ತಾರೆ, ಇಲ್ಲಿ ಹಾಕ್ಬಿಡ್ತಾರೆ, ಆವಾಗ ಏನೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಇದೊಂದು ಸೀಕ್ರೆಟ್ ರೂಮ್ ಆಗಿರುತ್ತೆ. ಇದೀಗ ಹೇಗೆ ಓಪನ್ ಮಾಡಿ ಒಂದು ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಒಂದು ಟಾರ್ಚನ್ನು ಹಾಕಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಯಾವ ರೀತಿ ಒಂದು ಇತ್ತು ಏನು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಇಲ್ಲಿ ಸಾಕಷ್ಟು ಒಂದು ಅವ್ಯವಹಾರ ಈ ಒಂದು ಲಾಡ್ಜ್ ಬಳಿ ನಡೀತಿತ್ತು. ಈ ರೀತಿಯಾದಂಥ ಒಂದು ಸೀಕ್ರೆಟ್ ರೂಮ್, ಅಲ್ಲಿ ಒಳಗಡೆ ಹೋಗ್ತಾ ಇದ್ದರೆ ಒಂದು ಇಬ್ಬರು ನಿಂತ್ಕೊಳ್ಳೋಕ್ಕೆ ಮಾತ್ರ ಒಂದು ಸ್ಥಳ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಯುವತಿಯರನ್ನು ಇಡ್ತಿದ್ರು, ಯುವತಿಯರನ್ನು ಇಟ್ಟು ಒಂದು ಮಾಂಸದಂಧೆಯನ್ನು ಮಾಡ್ತಿದ್ರು. ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಸೀಕ್ರೆಟಾಗಿ ಒಂದು ಆಪರೇಟನ್ನು ಮಾಡ್ತಾಯಿದ್ರು. ಇದನ್ನು ಕ್ಲೋಸ್ ಮಾಡಿ ಯಾವುದಾದ್ರೂ ವಸ್ತುವನ್ನು ಇಲ್ಲಿ ಅಡ್ಡ ಹಾಕ್ಬಿಟ್ರೆ ಯಾವುದು ಕೂಡ ಕ್ಲೀನಾಗಿ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಏನು ನಡೀತಿತ್ತು ಏನು ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಮಾಂಸದಂಧೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಈ ಹಿಂದೆ ಈ ರೀತಿಯಾದಂತಹ ಒಂದು ಸೀಕ್ರೆಟ್ ರೂಮ್ಗಳೆಲ್ಲ ಮುಂಬೈಯಲ್ಲಿ ನಾವು ನೋಡ್ತಾ ಇದ್ದೀವಿ, ಆದರೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಈ ಹಿಂದೆ ಇದೇ ರೀತಿಯಾದಂತಹ ರೂಮ್ಗಳು ಇದ್ವು. ಇದೀಗ ಮೊನ್ನೆ ನಡೆದಂತಹ ರೇಡ್ ಸಂದರ್ಭದಲ್ಲೂ ಕೂಡ ಇದು ಗೊತ್ತಾಗಿರುವಂಥದ್ದು. ಯಾವ ರೀತಿ ಇಲ್ಲಿ ವ್ಯವಸ್ಥಿತವಾಗಿ ಒಂದು ದಂಧೆಯನ್ನು ಮಾಡ್ತಿದ್ರು ಅನ್ನೋದು ಈ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.